ನಮಸ್ಕಾರ ಸ್ನೇಹಿತರೆ, ನಾವೆಲ್ಲರೂ ಯೂನಿವರ್ಸ್ ಬ್ರಹ್ಮಾಂಡದ ಬಗ್ಗೆ ತಿಳಿದುಕೊಳ್ಳಲು ಯಾವಾಗಲೂ ಕುತೂಹಲಕಾರಿಯಾಗಿರ್ತೀವಿ. ಈ ವಿಡಿಯೋದಲ್ಲಿ ನಿಮಗಾಗಿ ಎರಡು ಪ್ರಸಿದ್ಧ ಸ್ಪೇಸ್ ಏಜೆನ್ಸಿಗಳ ಹಾಗೂ ಅವುಗಳು ನಮ್ಮ ಮುಂದೆ ಬ್ರಹ್ಮಾಂಡದ ರಹಸ್ಯವನ್ನು ಬಹಿರಂಗಪಡಿಸುವ ಪರಿಯನ್ನು ಹಾಗೂ ಸ್ಪೇಸ್ ಏಜೆನ್ಸಿಗಳ ಕಂಪ್ಯಾರಿಸನನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ಹೌದು, ನಾವಿಂದು ಪ್ರಸಿದ್ಧ ಸ್ಪೇಸ್ ಏಜೆನ್ಸಿಗಳಾದ ಇಸ್ರೋ ಮತ್ತು ನಾಸಾ ಇವುಗಳ ಕಂಪ್ಯಾರಿಸನನ್ನು ಹೇಳಿಕೊಟ್ಟಿದ್ದೀವಿ. ಪೂರ್ತಿ ವಿಡಿಯೋ ನೋಡಿ ನಿಮಗೆ ಯಾವ ಸ್ಪೇಸ್ ಏಜೆನ್ಸಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾಸಾ, ನ್ಯಾಷನಲ್ ಏರೋನಾಟಿಕ್ಸ್ ಅಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್, ಇದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ. ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಇದು ನಮ್ಮ ದೇಶ ಭಾರತ ಸರ್ಕಾರದ ಬಾಹ್ಯಾಕಾಶ ಸಂಸ್ಥೆ. ನಾಸಾವನ್ನ 29 ಜುಲೈ 1958 ಸ್ಥಾಪಿಸಲಾಯಿತು. ಇಸ್ರೋವನ್ನ 15 ಆಗಸ್ಟ್ 1969 ಸ್ಥಾಪಿಸಲಾಯಿತು. ನಾಸಾವನ್ನ ಡ್ವೈಟ್ ಡಿ ಐಸನ್ ಓವರ್ ಅವರು ಸ್ಥಾಪಿಸಿದ್ರು. ಇಸ್ರೋವನ್ನ ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಎಂದೇ ಕರೆಯಲಾಗುವಂತಹ ವಿಕ್ರಮ್ ಸಾರಾಭಾಯಿ ಅವರು ಸ್ಥಾಪಿಸಿದ್ದಾರೆ. ನಾಸಾದ ಹೆಡ್ಕ್ವಾರ್ಟರ್ಸ್ ಯುನೈಟೆಡ್ ಸ್ಟೇಟ್ಸ್ನ ವಾಷಿಂಗ್ಟನ್ ಡಿಸಿಯಲ್ಲಿದೆ. ಇಸ್ರೋದ ಹೆಡ್ಕ್ವಾರ್ಟರ್ ಬೆಂಗಳೂರಿನಲ್ಲಿದೆ. ನಾಸಾದ ಪ್ರಸ್ತುತ ಆಡಳಿತಗಾರ ಚಾರ್ಲ್ಸ್ ಬೋಲ್ಡನ್ ಆಗಿದ್ರೆ ನಮ್ಮ ಇಸ್ರೋದ ಅಧ್ಯಕ್ಷ ಕೆ ಶಿವನ್ ರವರಾಗಿದ್ದಾರೆ. ನಾಸಾದಲ್ಲಿ ಸುಮಾರು 17,300 ಎಂಪ್ಲಾಯೀಸ್ಗಳು ಕೆಲಸ ಮಾಡ್ತಿದ್ರೆ, ಅಂದರೆ ಇಲ್ಲಿ ಅಮೇರಿಕದವ್ರು ಮಾತ್ರ ಕೆಲಸ ಮಾಡ್ತಾ ಇಲ್ಲ, ವಿಶ್ವದ ವಿವಿಧ ದೇಶಗಳಿಂದ ಬಂದಂತಹ ಸೈಂಟಿಸ್ಟ್ಗಳು ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಸುಮಾರು 3%ನಷ್ಟು ಜನರು ಭಾರತೀಯರು ಕೂಡ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಇದನ್ನ ಟೈಮ್ಸ್ ಆಫ್ ಇಂಡಿಯಾದಲ್ಲೂ ಕೂಡ ಪ್ರಕಟ ಮಾಡಲಾಗಿದೆ. ಭಾರತ ಸರ್ಕಾರದ ವರದಿಯ ಪ್ರಕಾರ ನಾಸಾದಲ್ಲಿ 36%ನಷ್ಟು ಸೈಂಟಿಸ್ಟ್ಗಳು ಕೆಲಸ ಮಾಡ್ತಿದ್ದಾರೆ. ಅದರಲ್ಲಿ ಕಲ್ಪನಾ ಚಾವ್ಲಾ, ಸುನೀತಾ ವಿಲಿಯಂ, ಅಶ್ವಿನ್ ವಾಸವಾಡ, ಶರ್ಮಿಳಾ ಭಟ್ಟಾಚಾರ್ಯ ಇವರೆಲ್ಲ ಭಾರತೀಯರಾಗಿದ್ದು ನಾಸಾದ ವಿಜ್ಞಾನಿಗಳಾಗಿದ್ದಾರೆ. ಇಸ್ರೋದಲ್ಲೂ ಕೂಡ ಸುಮಾರು 17,222 ಎಂಪ್ಲಾಯೀಸ್ಗಳು ಕೆಲಸ ಮಾಡ್ತಿದ್ರೆ ಅವರೆಲ್ಲರೂ ಕೂಡ ನಮ್ಮ ಭಾರತೀಯರಾಗಿದ್ದಾರೆ. ನಾಸಾದ ಹೆಚ್ಚಿನ ಪ್ರಾಜೆಕ್ಟ್ಗಳು ದೂರದ ಗ್ರಹಗಳನ್ನು ಅನ್ವೇಷಿಸುವುದರ ಮೂಲಕ ಕೇಂದ್ರೀಕೃತವಾಗಿರುತ್ತೆ. ಆದರೆ ಇಸ್ರೋ ಪ್ರಾಜೆಕ್ಟ್ಗಳು ಭಾರತ ಮತ್ತು ಸುತ್ತಮುತ್ತಲಿನ ದೇಶಗಳ ಅಭಿವೃದ್ಧಿಗೆ ಸಂಬಂಧಿಸಿವೆ. ಉದಾಹರಣೆಗೆ ಹೇಳೋದಾದ್ರೆ, ಕಮ್ಯುನಿಕೇಷನ್ ಅಂಡ್ ವೆದರ್ ಫೋರ್ಕಾಸ್ಟಿಂಗ್ಗೋಸ್ಕರ ಸ್ಯಾಟಲೈಟ್ನ ಲಾಂಚ್ ಮಾಡಿರೋದು. ಈ ಎರಡು ಪ್ರಸಿದ್ಧ ಸ್ಪೇಸ್ ಏಜೆನ್ಸಿಗಳ ವಾರ್ಷಿಕ ಬಜೆಟ್ ಬಗ್ಗೆ ಹೇಳೋದಾದ್ರೆ, ನಾಸಾ ಮತ್ತು ಇಸ್ರೋ ನಡುವೆ ಭೂಮಿ ಮತ್ತು ಆಕಾಶದ ನಡುವಿನ ವ್ಯತ್ಯಾಸವಿದೆ. ನಾಸಾದ ವಾರ್ಷಿಕ ಬಜೆಟ್ 22.62 ಬಿಲಿಯನ್, ಆದರೆ ನಮ್ಮ ಇಸ್ರೋದ ಬಜೆಟ್ ಕೇವಲ 1.9 ಬಿಲಿಯನ್ ಆಗಿದೆ. ನಾಸಾ ಹೊಸ ಯೋಜನೆಗಳನ್ನು ಮಾಡುವುದಕ್ಕೆ ಪ್ರಪಂಚಾದ್ಯಂತ ಹೆಸರುವಾಸಿಯಾಗಿದ್ರೆ, ಇಸ್ರೋ ಕಡಿಮೆ ವೆಚ್ಚದಲ್ಲಿ ಯಶಸ್ವಿ ಯೋಜನೆಗಳಿಗೆ ಹೆಸರುವಾಸಿಯಾಗಿದೆ. ಸ್ನೇಹಿತರೆ, ನಾಸಾ ಹೊರಗಿನಿಂದ ರಾಕೆಟ್ಗಳಿಗೆ ಬೇಕಾಗುವಂತಹ ಪ್ರಾಡಕ್ಟ್ಸ್ಗಳನ್ನು ಖರೀದಿಸಿ ವಿಶ್ವದ ವಿವಿಧ ದೇಶಗಳ ಸ್ಪೇಸ್ ಏಜೆನ್ಸಿಗಳ ಸಹಯೋಗದೊಂದಿಗೆ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡುತ್ತದೆ. ಇಸ್ರೋ ತಾನು ಬಳಸುವಂತಹ ಪ್ರತಿಯೊಂದು ಪ್ರಾಡಕ್ಟ್ಗಳನ್ನು ಸ್ವತಃ ತಾನೇ ತಯಾರಿಸುತ್ತೆ. ಇದರ ಬಗ್ಗೆ ನಮಗೆ ಸಂತೋಷ ಇದ್ದೇ ಇದೆ. ನಾವು ಅತ್ಯಂತ ಯಶಸ್ವಿ ಕಾರ್ಯಾಚರಣೆಯ ಬಗ್ಗೆ ಮಾತಾಡೋದಾದ್ರೆ, ನಾಸಾ ಅನೇಕ ಯಶಸ್ವಿ ಕಾರ್ಯಗಳನ್ನು ನಿರ್ವಹಿಸಿದೆ. ಪಯೋನೀರ್, ವಾಯೇಜರ್, ಸ್ವಿಟ್ಜರ್, ಕ್ಯಾಸಿನಿ ಯೂಜೆನ್ಸ್, ಚಂದ್ರ, ವೈಕಿಂಗ್, ಅಬಲ್, ಅಪೋಲೋ ಮುಂತಾದವು. ಇಸ್ರೋ ಕೂಡ ಹಲವಾರು ಯಶಸ್ವಿ ಕಾರ್ಯಗಳನ್ನು ನಿರ್ವಹಿಸಿದೆ. ಚಂದ್ರಯಾನ್ 1, ಮಂಗಳಯಾನ್ 1, ಕಾಟೋಸ್ಯಾಟ್, PSLV C-37 ಇತ್ಯಾದಿ. ಕುತೂಹಲಕಾರಿ ವಿಷಯ ಅಂದರೆ, PSLV C-37 ಈ ಒಂದೇ ಉಡಾವಣಾ ರಾಕೆಟ್ನಿಂದ 104 ಉಪಗ್ರಹಗಳನ್ನು ಉಡಾಯಿಸುವ ಮೂಲಕ ಇಸ್ರೋ ದಾಖಲೆಯನ್ನು ರಚಿಸಿದೆ. ನಾಸಾದ ಮೊದಲ ಸ್ಯಾಟಲೈಟ್ ಜನವರಿ 1958 ಉಡಾವಣೆ ಮಾಡಲಾಯಿತು. ಅದರ ಹೆಸರು ಎಕ್ಸ್ಪ್ಲೋರರ್ 1. ಇಸ್ರೋ ಕೂಡ ತನ್ನ ಮೊದಲ ಸ್ಯಾಟಲೈಟನ್ನು ಜನವರಿ 1975 ಉಡಾಯಿಸಲಾಯಿತು. ಅದರ ಹೆಸರು ಆರ್ಯಭಟ. ನಾಸಾ ರೇಂಜರ್ 4 ಮೊದಲ ಯಶಸ್ವಿ ಮೂನ್ ಮಿಷನ್ ಅನ್ನು 1962 ಲಾಂಚ್ ಮಾಡಲಾಗಿತ್ತು. ಜುಲೈ 20, 1969 ಚಂದ್ರನ ಮೇಲೆ ಮೊದಲು ಮನುಷ್ಯರನ್ನ ಕಳುಹಿಸಲಾಗಿತ್ತು. ಕಮಾಂಡರ್ ನೀಲ್ ಆರ್ಮ್‌ಸ್ಟ್ರಾಂಗ್ ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ವ್ಯಕ್ತಿ. ಆ ಮಿಷನ್ಗೆ ಅಪೋಲೋ 11 ಎಂದು ಹೆಸರಿಸಲಾಗಿತ್ತು.
ಇಸ್ರೋ ಬಗ್ಗೆ ಹೇಳೋದಾದ್ರೆ, ಅಕ್ಟೋಬರ್ 22, 2008 ಮೊದಲ ಚಂದ್ರಯಾನ 1 ಅನ್ನ ಲಾಂಚ್ ಮಾಡಲಾಗಿತ್ತು. ವಿಶ್ವದ ಮೊದಲ ಬಾರಿಗೆ ಚಂದ್ರನ ಮೇಲೆ ನೀರಿದೆ ಎಂದು ಕಂಡುಹಿಡಿದ ಹೆಗ್ಗಳಿಕೆಗೆ ಇಸ್ರೋ ಪಾತ್ರವಾಗಿದೆ. ಭಾರತವು ತನ್ನ ಮೊದಲ ಪ್ರಯತ್ನದಲ್ಲಿಯೇ ಭರ್ಜರಿ ಗೆಲುವನ್ನ ಸಾಧಿಸಿತು. ವಿಶ್ವದ ಮೊದಲ ಬಾರಿಗೆ ಚಂದ್ರನ ಮೇಲೆ ನೀರನ್ನು ಕಂಡುಹಿಡಿದಿದೆ. ಸೆಪ್ಟೆಂಬರ್ 7, 2019 ಚಂದ್ರಯಾನ್ 2 ಅನ್ನ ಲಾಂಚ್ ಮಾಡಲಾಗಿತ್ತು. ಕೊನೆಯ ನಿಮಿಷದ ಚಂದ್ರಯಾನ 2 ಮಿಷನ್ ವಿಫಲತೆಗೆ ಕಾರಣವಾಯಿತು. ನಾವು ಮಂಗಳ ಕಾರ್ಯಾಚರಣೆಯ ಬಗ್ಗೆ ಮಾತಾಡೋದಾದ್ರೆ, ನಾಸಾ 5th November 1964 ಮರೈನರ್ 3 ಮಿಷನ್ ಅನ್ನ ಲಾಂಚ್ ಮಾಡಿತ್ತು, ಆದ್ರೆ ಇದು ವಿಫಲವಾಯಿತು. ನಂತರ 14th November 1965 ಮರೈನರ್ 4 ಅನ್ನ ಲಾಂಚ್ ಮಾಡಿ ಯಶಸ್ವಿಯನ್ನ ಕಂಡಿತ್ತು. ಮಾರ್ಸ್ ಪಾತ್ ಫೈಂಡರ್, ಮಾರ್ಸ್ ಇನ್ಸೈಟ್ ಅಂಡ್ ಕ್ಯೂರಿಯಾಸಿಟಿ, ನಾಸಾದ ಮಾರ್ಸ್ ಮಿಷನ್ ಯಶಸ್ವಿಯಾಗಿವೆ. ಮತ್ತೆ ಇಸ್ರೋವು ಮಂಗಳಯಾನ್ 1 ಅನ್ನ 5th November 2013 ಲಾಂಚ್ ಮಾಡಲಾಗಿತ್ತು. ಇಸ್ರೋ ಇಡೀ ಜಗತ್ತನ್ನ ಅಚ್ಚರಿಗೊಳಿಸಿ ತನ್ನ ಮೊದಲ ಪ್ರಯತ್ನದಲ್ಲೇ ಮಂಗಳ ಗ್ರಹವನ್ನ ತಲುಪಿದ ಮೊದಲ ದೇಶ ಕೂಡ ಆಗಿದೆ. ಈ ಕಾರ್ಯಾಚರಣೆಯೊಂದಿಗೆ ಇಸ್ರೋ ಇಡೀ ಜಗತ್ತನ್ನ ಅಚ್ಚರಿಗೊಳಿಸಿತು ಮತ್ತು ತನ್ನ ಮೊದಲ ಪ್ರಯತ್ನದಲ್ಲೇ ಮಂಗಳ ಗ್ರಹ ತಲುಪಿದ ಮೊದಲ ಬಾಹ್ಯಾಕಾಶ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು. ಇಸ್ರೋದ ಮಾರ್ಸ್ ಮಿಷನ್ ಅಗ್ಗದ ಮಾರ್ಸ್ ಮಿಷನ್ ಆಗಿದ್ದು $74 million ತಯಾರಿಸಲಾಗಿದೆ. ಭಾರತದ ಮಾರ್ಸ್ ಮಿಷನ್ ಹಾಲಿವುಡ್ ಮೂವಿಗಳಾದ ಗಾರ್ಡಿಯನ್ಸ್ ಆಫ್ ದ ಗ್ಯಾಲಕ್ಸಿ, ಆರ್ಮಗೆಡನ್, ಸ್ಟಾರ್ ದ ಫೋರ್ಸ್ ಅವೇಕನ್ ವಾರ್ಸ್ ಇವುಗಳಿಗಿಂತ ಕಡಿಮೆ ದರದಲ್ಲಿ ತಯಾರಿಸಲಾಗಿದೆ. ನಾಸಾದ ಹತ್ತಿರ ಅಟ್ಲಾಸ್ 5, ಫಾಲ್ಕೋನ್ 9 ಮತ್ತು ಸಾಟರ್ನ್ 5 ಅಂತಹ ಲಾಂಚಿಂಗ್ ವೆಹಿಕಲ್ಸ್ ಇದೆ. ಇಸ್ರೋ ಹತ್ತಿರ SLV, PSLV ಮತ್ತು GSLV ಲಾಂಚಿಂಗ್ ವೆಹಿಕಲ್ಸ್ ಹೊಂದಿದೆ. ಮುಂಬರುವ ಕೆಲವು ವರ್ಷಗಳಲ್ಲಿ ನಾಸಾ ಈ ಯೋಜನೆಗಳನ್ನ ತಯಾರು ನಡೆಸುತ್ತಿದೆ. ಅಸ್ಟ್ರಾಸ್, ಯುರೋಪಾ ಕ್ಲಿಪ್ಪೋ, ಐರಿಸ್, ಲೂನರ್ ಫ್ಲಾಶ್ ಲೈಟ್. ಇಸ್ರೋ ಬಗ್ಗೆ ನೋಡಿದ್ರೆ, ಇಸ್ರೋ 2022 ಆರಂಭದ ವೇಳೆಗೆ ಚಂದ್ರಯಾನ್ 3, ಮಂಗಳಯಾನ್ 2, ಶುಕ್ರಯಾನ್ 1, ರಿಸೆಟ್ 1A, ಇದು ರಾಡರ್ ಇಮ್ಯಾಜಿಂಗ್ ಸ್ಯಾಟಲೈಟ್ ಆಗಿದ್ದು ಇವುಗಳನ್ನ ಲಾಂಚ್ ಮಾಡುವ ಪ್ರಯತ್ನದಲ್ಲಿ ಇದೆ. ಇಸ್ರೋ ಮುಂಬರುವ ವರ್ಷಗಳಲ್ಲಿ ಚಂದ್ರನ ಮೇಲೆ ಮನುಷ್ಯರನ್ನ ಕಳಿಸುವಂತಹ ಯೋಜನೆಯನ್ನು ಕೂಡ ಹೊಂದಿದೆ. ನಾಸಾ ಮತ್ತು ಇಸ್ರೋ ಸೇರಿ ಡ್ಯುಯಲ್ ಫ್ರೀಕ್ವೆನ್ಸಿ ಮೂಲಕ ಅರ್ಥ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಅನ್ನ ಅಭಿವೃದ್ಧಿಪಡಿಸಲು ಮತ್ತು ಲಾಂಚ್ ಮಾಡಲು ಜಂಟಿ ಯೋಜನೆಗೆ ನಿರ್ಧಾರ ಮಾಡಲಾಗಿದೆ. ಈ ಪ್ರಾಜೆಕ್ಟ್ಗೆ ನಿಸಾರ್ ಎಂದು ಹೆಸರಿಡಲಾಗಿದೆ. ಸ್ನೇಹಿತರೆ, ಇದಿಷ್ಟು 2 ಪ್ರಸಿದ್ಧ ಸ್ಪೇಸ್ ಏಜೆನ್ಸಿಗಳಾದ ಇಸ್ರೋ ಹಾಗೂ ನಾಸಾದ ಬಗ್ಗೆ. ನಿಮಗೆ ಯಾವ ಸ್ಪೇಸ್ ಏಜೆನ್ಸಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.